ವೀಕ್ಷಕರೇ, ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಬಸವರಾಜ್ ಐಟಿ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಕನ್ಯಾ ರಾಶಿಯವರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ, ಜೀವನದಲ್ಲಿ ಅವರು ಯಾವ ರೀತಿಯಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನು ಕನ್ಯಾ ರಾಶಿಯವರು ಬೆಳೆಸಿಕೊಳ್ಳುವಂಥ ಸಾಧ್ಯತೆಗಳಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಮಾಹಿತಿಯನ್ನು ಕೊಡೋದಿದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನಲ್ಗೆ ಹೊಸವರಾಗಿದ್ದರೆ ಕೆಳಗಡೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರತಕ್ಕಂಥ ಬೆಲ್ ಬಟನ್ ಒತ್ತಿ ಇದೇ ರೀತಿಯಾಗಿರ್ತಕ್ಕಂಥ ಹಲವಾರು ವಿಡಿಯೋಗಳನ್ನು ನೀವು ನೋಡಬಹುದು. ಹಾಗಾದರೆ ಕನ್ಯಾ ರಾಶಿಯವರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟ ಒಂದೊಂದೇ ವಿಷಯ ಈಗ ತಿಳ್ಕೊಳ್ಳೋಣ. ನೋಡಿ, ಕನ್ಯಾ ರಾಶಿ ಓನರು ಬುಧಗ್ರಹ. ಕನ್ಯಾ ರಾಶಿಯ ಮನೆಗೆ ಓನರ್ ಆಗಿರತಕ್ಕಂಥ ಬುಧಗ್ರಹದ ಲಕ್ಷಣಗಳೇ ಕನ್ಯಾ ರಾಶಿಗೂ ಸಹ ಬರ್ತವೆ. ಹಾಗಾದರೆ ಯಾವ ರೀತಿಯಾಗಿರ್ತಕ್ಕಂಥ ಗುಣಲಕ್ಷಣಗಳು ಅಂತಂದರೆ, ಮೊದಲೇದಾಗಿ ಬುಧ ವಿದ್ಯಕಾರಕ, ಬುದ್ಧಿಕಾರಕ, ವ್ಯಾಪಾರಿಕಾರಕ. ಆದ್ದರಿಂದ ಸಾಮಾನ್ಯವಾಗಿ ಕನ್ಯಾ ರಾಶಿಯವರು ಯಾವ ರೀತಿ ಇರ್ತಾರೆ ಅಂದರೆ, ಸ್ವಲ್ಪ ವ್ಯವಹಾರಕ್ಕೆ ಮತ್ತು ಬಿಸ್ನೆಸ್ ಮಾಡೋಕ್ಕೇ ಹೆಚ್ಚಿಗೆ ಒತ್ತು ಕೊಡುವಂಥವ್ರು ಇರ್ತಾರೆ. ಅವರು ಯಾವಾಗಲೂ ಬಿಸ್ನೆಸ್ ಕಡೆಗೆ ಹೆಚ್ಚಿಗೆ ಥಿಂಕ್ ಮಾಡ್ತಿರ್ತಾರೆ. ನೌಕರಿಗಿಂತ ಸ್ವಲ್ಪ ಬಿಸ್ನೆಸ್ ಕಡೆಗೆ ಅವ್ರ ಮನಸ್ಸು ಹೆಚ್ಚಿಗೆ ಎಳಿತಾ ಇರುತ್ತೆ. ವ್ಯವಹಾರಿಕ ಬುದ್ಧಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾವುದೇ ಒಂದು ದುಡ್ಡು ಕಾಸು ತರಬೇಕಾದ್ರೆ ಕೊಡಬೇಕಾದ್ರೆ ಸ್ವಲ್ಪ ಇದು ವ್ಯವಹಾರಿಕ ಬುದ್ಧಿಯನ್ನು ಅತಿ ಹೆಚ್ಚಾಗಿ ಉಪಯೋಗಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅವರು ಪ್ರತಿಯೊಂದು ಒಂದೊಂದು ರೂಪಾಯಿನೂ ಸಹ ಲೆಕ್ಕ ಹಾಕಿ ವ್ಯವಹಾರ ಮಾಡ್ತಕ್ಕಂಥದ್ದು ಇರುತ್ತೆ. ಮುಖ್ಯವಾಗಿ ಇವರು ಸ್ವಲ್ಪ ತುಂಬ ಅದ್ಭುತವಾಗಿರತಕ್ಕಂಥ ವಿಚಾರ ಶಕ್ತಿಯನ್ನು ಹೊಂದಿರ್ತಾರೆ. ಕನ್ಯಾ ರಾಶಿಯವರು ತುಂಬ ವಿವೇಚನೆಯಿಂದ ಒಂದಿಷ್ಟು ವಿಚಾರಗಳನ್ನು ಮಾಡ್ತಾ ಇರ್ತಾರೆ. ಸಮಸ್ಯೆಗಳು ಬಂದಾಗ ಅದರಿಂದ ಪಾರಾಗತಕ್ಕಂಥ ಶಕ್ತಿನೂ ಸಹ ತುಂಬ ಚೆನ್ನಾಗಿರುತ್ತೆ. ಮತ್ತು ವಿವೇಚನೆಯಿಂದ ಯಾವುದೇ ಅಂಥ ಜಟಿಲವಾಗಿರತಕ್ಕಂಥ ಕ್ಲಿಷ್ಟಕರಾಗಿರ್ತಕ್ಕಂಥ ಸಮಸ್ಯೆ ಇದ್ದರೂ ಸಹ ಅದರಿಂದ ಹೊರಗಡೆ ಬರೋಕ್ಕೆ ಅವಕಾಶಗಳನ್ನು ಹುಡುಕ್ತಾ ಇರ್ತಾರೆ ಇವರು. ಜೊತೆಯಲ್ಲಿ ಇವರು ಯಾವ್ದಾದ್ರು ಒಂದು ವಾದ ವಿವಾದನ ಇವರ ಹತ್ರ ತೆಗೆದುಕೊಂಡು ಹೋದರೆ ಇವರು ಬೇಗ ಅದನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತಾರೆ. ಮತ್ತು ಇವರು ಸ್ವಲ್ಪ ಈಗ ಕೋರ್ಟಲ್ಲಿ ಲಾಯರು, ಜಡ್ಜ್ ಆಗಿ ವ್ಯವಹಾರ ಮಾಡ್ತಕ್ಕಂಥವ್ರು, ಉದ್ಯೋಗವನ್ನು ವೃತ್ತಿಯನ್ನು ಮಾಡ್ತಕ್ಕಂಥವ್ರು ಸಹ ಆಗಿರ್ತಾರೆ. ಮತ್ತು ಇವ್ರದ್ದು ಇನ್ನೊಂದು ಏನಪ್ಪ ಅಂದರೆ, ಸ್ವಲ್ಪ ಸಾತ್ವಿಕವಾಗಿರ್ತಕ್ಕಂಥ ಗುಣಗಳಿರುತ್ತೆ ಕನ್ಯಾ ರಾಶಿಯವ್ರದ್ದು. ಸಾತ್ವಿಕವಾಗಿರ್ತಕ್ಕಂಥ ಗುಣಗಳು ಮತ್ತು ಈ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಅಥವಾ ಇಬ್ಬ ಎರಡು ಕಡೆಗೂ ಅಡ್ಜಸ್ಟ್ ಆಗುವಂಥದ್ದು. ಅಂದರೆ ಇವರು ತಮ್ಮ ಒಂದು ಅನುಕೂಲವನ್ನು ಹೆಚ್ಚಿಗೆ ವಿಚಾರ ಮಾಡ್ತಕ್ಕಂಥವ್ರಾಗಿರ್ತಾರೆ. ಈಗ ಈ ಕಡೆ ಹೋದರೆ ಅವ್ರ ಥರ ಅವರಿಗೆ ಫೇವರ್ ಆಗಿರತಕ್ಕಂಥದ್ದು, ಇನ್ನೊಂದು ಕಡೆ ಬಂದಾಗ ಇವ್ರಿಗೆ ಫೇವರ್ ಆಗಿರತಕ್ಕಂಥದ್ದು. ಆದ್ದರಿಂದ ಶತ್ರುಗಳು ಸ್ವಲ್ಪ ಕಮ್ಮಿನೇ ಇವರಿಗೆ ಕನ್ಯಾ ರಾಶಿಯವರಿಗೆ. ಯಾಕಂತಂದರೆ ಯಾರೇ ಜೊತೆ ಹೋದರೂ ಸ್ವಲ್ಪ ಬೇಗ ಚೆನ್ನಾಗಿ ಅಡ್ಜಸ್ಟ್ ಆಗುವಂಥದ್ದು ಇರುತ್ತೆ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರು ಮುಖ್ಯವಾಗಿ ಅವರ ದೈಹಿಕವಾಗಿ ನೋಡೋಕ್ಕೆ ಸೂಕ್ಷ್ಮವಾಗಿರ್ತಕ್ಕಂಥ ಶರೀರವಾಗಿರ್ತಾರೆ, ನೋಡೋಕ್ಕೆ ಲಕ್ಷಣವಾಗಿರುವಂಥವ್ರು ಆಗಿರ್ತಾರೆ. ಆದರೆ ಸ್ವಲ್ಪ ಆರೋಗ್ಯ ಕಡೆಗೆ ಗಮನವನ್ನು ಹರಿಸಬೇಕಾಗುತ್ತೆ. ಯಾಕಂದರೆ ಶರೀರ ಸ್ವಲ್ಪ ಸೂಕ್ಷ್ಮವಾಗಿರ್ತಕ್ಕಂಥದ್ದಾಗುತ್ತೆ, ಮೃದುವಾಗಿರ್ತಕ್ಕಂಥ ಶರೀರವನ್ನು ಹೊಂದಿರತಕ್ಕಂಥವ್ರಾಗಿರ್ತಾರೆ. ಆದರೆ ನೋಡೋಕ್ಕೆ ಲಕ್ಷಣವಾಗಿರುವಂಥವ್ರು ಸಹ ಆಗಿರ್ತಾರೆ ಕನ್ಯಾ ರಾಶಿಯವರು. ಜೊತೆಯಲ್ಲಿ ಇವರಿಗೆ ದುಡ್ಡು ಕಾಸಿನ ಅನುಕೂಲ ಸಹ ತುಂಬ ಚೆನ್ನಾಗಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಒಂದು ವೇಳೆ ಅವರ ಜಾತಕದಲ್ಲಿ ನಿಮ್ಮ ಜಾತಕದಲ್ಲಿ ಗ್ರಹಗತಿಗಳು ಸಹ ಅಷ್ಟೇ ಪ್ರಭಾವಶಾಲಿಯಾಗಿದ್ದಾಗ, ಜೊತೆಯಲ್ಲೇ ಇವರಿಗೆ ಬೇರೆಯವರಿಂದ ದುಡ್ಡು ಕಾಸಿನ ಅನುಕೂಲ ಸಹ ಸಿಗುವಂಥ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ. ಬೇರೆಯವರು ಇವರಿಗೆ ಅನುಕೂಲ ಮಾಡ್ತಕ್ಕಂಥದ್ದು, ಯಾವುದೊಂದು ಬಿಸ್ನೆಸ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಅನುಕೂಲ ಮಾಡ್ತಕ್ಕಂಥದ್ದು, ಸಂಸಾರದಲ್ಲಿ ಫ್ಯಾಮಿಲಿಯಲ್ಲಿ ಸಹ ನಿಮಗೆ ಅನುಕೂಲತೆ ಹೆಚ್ಚಿಗೆ ಇರುತ್ತೆ. ಜೊತೆಯಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಕಾನ್ಸಂಟ್ರೇಷನ್ ಸ್ವಲ್ಪ ಕಮ್ಮಿ ಇರುತ್ತೆ. ಅಂದರೆ ಒಂದೇ ದೃಢವಾಗಿರ್ತಕ್ಕಂಥ ನಿರ್ಧಾರವನ್ನು ಸಹ ಕೆಲವೊಂದು ಸಂದರ್ಭದಲ್ಲಿ ಇವರು ತೊಗೊಳ್ತಾ ಇರಲ್ಲ. ಇದನ್ನು ಮಾಡ್ಬೇಕಂತಿರ್ತಾರೆ, ಇದನ್ನು ಮಾಡ್ಬೇಕಂತಿರ್ತಾರೆ, ಒಂದು 16 ಕಡೆಗೆ ಇವರು ವಿಚಾರಗಳನ್ನು ಮಾಡ್ತಾ ಇರ್ತಾರೆ. 16 ಕಡೆಗೆ ಕೈ ಹಾಕ್ತಕ್ಕಂಥದ್ದು, ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ವೃತ್ತಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಅಥವಾ ಇನ್ನೊಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು. ಸಾಮಾನ್ಯವಾಗಿ ಹಲವಾರು ರೀತಿಯಾಗಿರ್ತಕ್ಕಂಥ ವಿಚಾರಗಳಲ್ಲಿ ಇವರು ಕೈ ಹಾಕ್ತಾ ಇರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಆ ರೀತಿ ಮಾಡೋದ್ರಿಂದ ಕೈ ಸುಟ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಗುಣಲಕ್ಷಣಗಳು ಕನ್ಯಾ ರಾಶಿಯವ್ರಿಗಿರುತ್ತೆ. ಆದರೆ ಮೋಸ ಮಾಡ್ತಕ್ಕಂಥದ್ದು ಇರಲ್ಲ. ಆದರೆ ಕಂಜೂಸ್ತನ ಮಾಡ್ತಕ್ಕಂಥದ್ದು ಹೇಳ್ತಾರಲ್ಲ, ತುಂಬ ಕಂಜೂಸ್ ಇದೆ ನೀವು ಅಂತಂದು, ಜುಪುಣತನ ಮಾಡ್ತಕ್ಕಂಥದ್ದು, ಒಂದು ರೂಪಾಯಿ ಖರ್ಚು ಮಾಡ್ಬೇಕಾದ್ರೂ ಜುಪುಣತನದಿಂದ ಇರುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಒಂದು ವಿಚಾರ ಬಿಟ್ಕೊಳ್ಳಿ, ಇವರು ದಾನ ಧರ್ಮ ಮಾಡ್ತಕ್ಕಂಥದ್ದು, ಧರ್ಮ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಮೋಸ ಮಾಡದೇ ಇರತಕ್ಕಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಒಂದಿಷ್ಟು ಈ ಪ್ರೀತಿ ಪ್ರೇಮ ಈ ವಿಚಾರದಲ್ಲೂ ಸಹ ಇವರು ಬೇಗ ಈ ವಿಚಾರದಲ್ಲಿ ಒಳಗೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ, ಅದರ ಕಡೆ ಗಮನಿಸಬೇಕಾಗುತ್ತೆ. ಇದರ ಜೊತೆಗೆ ಜಾತಕದಲ್ಲಿರ್ತಕ್ಕಂಥ ಗ್ರಹಗತಿಗಳು ಸಹ ಅಷ್ಟೇ ಮುಖ್ಯ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಗ್ರಹಗತಿಗಳು ಪ್ರಭಾವ ಬೀರ್ತಾ ಇದೆ, ಯಾವುದು ಯೋಗ ಇದೆ, ದೋಷಗಳು ಯಾವುದಿದೆ, ಮತ್ತು ಗುರುವಿನ ದೃಷ್ಟಿ ಯಾವ ರೀತಿಯಾಗಿದೆ, ದಶಾಭುಕ್ತಿ ಯಾವ ರೀತಿ ನಡೀತಾ ಇದೆ, ಗೋಚಾರದಲ್ಲಿ ಹೇಗಿದೆ, ಯಾವ ಅಧಿಪತಿಗಳು ಯಾವ ರೀತಿಯಾಗಿದ್ದಾರೆ, ಇವೆಲ್ಲವನ್ನು ನಾವು ನೋಡಬೇಕಾಗತ್ತೆ. ಆದ್ದರಿಂದ ಜಾತಕವನ್ನು ತೋರಿಸೋದಾದ್ರೆ ನೇರವಾಗಿ ಒಂದು ಸರಿ ಬಂದು ಭೇಟಿಯಾಗಬೇಕಾಗತ್ತೆ. ಇಲ್ಲ ಜಾತಕ ಎಲ್ಲ ಡೇಟ್ ಆಫ್ ಬರ್ತು ಟೈಮ್ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ಒಂದು 20 ವರ್ಷ ಹಿಂದೆ ಸಾಮಾನ್ಯವಾಗಿ ತಂದೆ ತಾಯಿಗಳು ಎಷ್ಟೋ ಜನರದು ಡೇಟ್ ಆಫ್ ಬರ್ತನ್ನು ಬರೆದಿಟ್ಟಿರಲ್ಲ,
ಹುಟ್ಟಿರೋ ಟೈಮ್ ಹುಟ್ಟಿರೋ ಸಮಯವನ್ನು ಶಾಲೆಯಲ್ಲಿ ಏನೋ ಒಂದು ಡೇಟ್ ಹೇಳಿಬಿಟ್ಟಿರ್ತಾರೆ, ಆ ಶಾಲೆಗೆ ಅನುಕೂಲ ಆಗತಕ್ಕಂಗೆ ಆ ಡೇಟ್ ಪ್ರಕಾರ ಅಡ್ಮಿಷನ್ ಮಾಡ್ಕೊಂಡಿರ್ತಾರೆ. ಶಾಲಾ ಹಂತದ ಡೇಟ್ ಆಫ್ ಬರ್ತು ಟೈಮು ಆಗಿ ಬರಲ್ಲ. ಕೆಲವೊಬ್ಬರು ಏನು ಮಾಡ್ತಾರೆ, ಹೆಸರು ಬಲದ ಮೇಲೆ ರಾಶಿ ನಕ್ಷತ್ರ ನೋಡುವಂಥದ್ದು ಮಾಡ್ತಾರೆ, ಅದರಿಂದ ಉಪಯೋಗ ಇಲ್ಲ. ಯಾಕಂದರೆ ನೀವು ನಿಜವಾಗಿ ಹುಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತೇ ಅತಿ ಮುಖ್ಯ. ಯಾಕಂದರೆ ಭೂಮಿ ಬಂದ ತಕ್ಷಣವೇ ಈ ನವಗ್ರಹಗಳೇನಿರುತ್ತೆ ತಮ್ಮದೇ ಆಗಿರತಕ್ಕಂಥ ಒಂದು ಪ್ರಭಾವವನ್ನು ಆ ಮಗುವಿನ ಮೇಲೆ ಬೇರೆ ಬರುತ್ತೆ. ಆದ್ದರಿಂದ ಡೇಟ್ ಆಫ್ ಬರ್ತ್ ಟೈಮ್ ಇದ್ದರೆ ಜಾತಕವನ್ನು ನೋಡೋಣಂತೆ, ಇಲ್ಲ ಅಂತಂದರೆ ನೀವೇನು ಮಾಡಬೇಕಾಗುತ್ತೆ, 8-12 ವರ್ಷ ಇಬ್ಬರು ಮಕ್ಕಳು ಕರ್ಕೊಂಡ್ಬರ್ಬೇಕಾಗುತ್ತೆ. ನಿಮ್ಮ ಸಮಸ್ಯೆಗಳು ಏನೋ ಒಂದು ಡೌಟ್ ಇರುತ್ತೆ, ನಿಮ್ಮ ಸಮಸ್ಯೆಗಳು ಸಂಬಂಧಪಟ್ಟಂಗೆ, ಯಾರೋ ಏನೋ ನಮ್ಗೆ ಮಾಂತ್ರಿಕ ಸಮಸ್ಯೆ ಮಾಡಿದಾರ ಅಥವಾ ಏನಾದರೂ ದೈವಿಶಕ್ತಿ ಕಾಡಾಟಿದೆಯಾ, ಅದೇ ಅದು ದುಷ್ಟಶಕ್ತಿಗಳು ಕಾಡಾಟಿದೆಯಾ, ದೈವಿಶಕ್ತಿ ವಕ್ರದೃಷ್ಟಿಗಳಿದೆಯಾ, ಮನೆಗೆ ದೋಷ ಇದೆಯಾ, ಈ ರೀತಿ ಹಲವಾರು ನಿಮಗೆ ಡೌಟ್ಸ್ ಇರುತ್ತೆ. ಅದಕ್ಕೆ ನಿಮ್ಮ ಮಕ್ಕಳೇ, ನಿಮ್ಗೆ 8-12 ವರ್ಷ ಇಬ್ಬರು ಮಕ್ಕಳು ಕರ್ಕೊಂಡ್ಬರ್ತಾರಲ್ಲ, ಆ ಮಕ್ಕಳು ನಿಮ್ಗೆ ಹೇಳ್ತಾರೆ ಮಾಂತ್ರಿಕ ಸಮಸ್ಯೆ ಯಾರು ಮಾಡಿದರೆ ಹೌದು ಅಂತ ಅವ್ರು ಹೇಳ್ತಾರೆ, ಇಲ್ಲ ಅಂದರೆ ಇಲ್ಲ ಅಂತ ಸ್ಪಷ್ಟವಾಗಿ ಬರುತ್ತೆ. ಆದ್ದರಿಂದ ಮಕ್ಕಳು ಕರ್ಕೊಂಡ್ಬರ್ಬೇಕಾಗುತ್ತೆ. ಮಕ್ಕಳು ಇಲ್ಲ ಅಂದರೆ ಅಂಜನವನ್ನು ಹಾಕಲ್ಲ. ಇಲ್ಲ ಡೈರೆಕ್ಟ್ ಪರಿಹಾರ ಮಾಡಿಸ್ಕೊಳ್ತಾರೆ, ಅಷ್ಟದಿಗ್ಬಂಧನವನ್ನು ಮಾಡಿಸ್ಕೊಳ್ತೀವಿ. ಮಾಂತ್ರಿಕ ಸಮಸ್ಯೆ ಹಿಂದೆ ಯಾರೇ ಮಾಡಿದ್ರು ನಿವಾರಣೆ ಆಗುತ್ತೆ, ಮುಂದೆ ಯಾರೇ ಮಾಂತ್ರಿಕ ಸಮಸ್ಯೆ ಮಾಡಿಸಕ್ಕೆ ಬಂದರೂ ನಿಮಗೆ ಎಫೆಕ್ಟ್ ಆಗಲ್ಲ. 8-10 ವರ್ಷಗಳ ಕಾಲ ನಿಮ್ಮ ರಕ್ಷಣೆಯನ್ನು ಕೊಡುತ್ತೆ. ಇಷ್ಟು ಹೇಳ್ತಾ ನೀವು ನಮ್ಮ ಅಂಜನ ಭವಿಷ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರತಕ್ಕಂಥ ಬೆಲ್ ಬಟನ್ ಒತ್ತಿ ಇದೇ ರೀತಿಯಾಗಿರ್ತಕ್ಕಂಥ ಹಲವಾರು ವಿಡಿಯೋಗಳನ್ನು ಸಕಾಲದಲ್ಲಿ ನೀವು ನೋಡ್ಬೋದು. ಇಷ್ಟು ಹೇಳ್ತಾ ಆ ಭಗವತ್ತಾಯಿ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಿ ಅಂತ ಹಾರೈಸ್ತಾ ಆರೋಗ್ಯದ ಕಡೆಗೆ ಎಲ್ಲರೂ ಗಮನವನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತಿದ್ದೀನಿ. ಎಲ್ಲರೂ ಒಳ್ಳೆದಾಗಲಿ, ನಮಸ್ಕಾರ.